ಬೆಳಗಾವಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸಾರಥಿ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ. ಸುರೇಶ್ ಹಂಜಿ. ತಾಲೂಕಿನ ಗಡಿಭಾಗದ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಹಂಜಿ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಶಾಲೆಯಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆಗೆ ಚಾಲನೆ ನೀಡಿದರು ಮತ್ತು 41 ದಿನಗಳ ಆಹಾರ ಧಾನ್ಯಗಳ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿದರು. ತಮ್ಮ ಆತಿಥೇಯ ಭಾಷಣದಲ್ಲಿ ಮಕ್ಕಳ ಕಲಿಕೆಯ ಕುರಿತು ಹರ್ಷ ವ್ಯಕ್ತಪಡಿಸಿದರು. ಶಾಲೆಗೆ ನಿವೇಶನದ ಕೊರತೆ ನೀಗಿಸುವ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಭರವಸೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಸದಸ್ಯ ವಿನೋದ್ ಜಗಜಂಪಿ ಉಪಸ್ಥಿತರಿದ್ದರು. ಇಬ್ಬರು ಅತಿಥಿ ಮಹೋದಯರನ್ನು ಶಾಲಾ ಸಿಬ್ಬಂದಿ ಸತ್ಕರಿಸಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ನಾಮದೇವ್ ಹತ್ತಿ ಸಿದ್ದಪ್ಪ ಜಗಜಂಪಿ, ಎಸ್ಡಿಎಂಸಿ ಅಧ್ಯಕ್ಷೆ ಶ್ರೀಮತಿ ನೇತ್ರಾ ಅಂಬಿಗೇರ್, ಸಮಾಜ ಸೇವಕಿ ವನಿತಾ ಗೊಂದಳಿ, ಪುರಂದರ ಅರಭಳ್ಳಿ, ಶಾಲಾ ಮುಖ್ಯ ಗುರುಗಳು ಸಹ ಶಿಕ್ಷಕರು ಸಿಬ್ಬಂದಿ ಉಪಸ್ಥಿತರಿದ್ದರು. ಅದೇ ರೀತಿ ನನ್ನ ಗೆಳೆಯರಾಗಿರ್ತಕ್ಕಂತ ವಿನೋದ್ ಜಗಜಂಪಿ ಅವರೇ ಹಾಗೂ ಎಲ್ಲ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ಈ ಶಾಲೆಯ ಅತ್ಯುತ್ತಮ ಆದರ್ಶ ಶಿಕ್ಷಕರಾಗಿರ್ತಕ್ಕಂಥ ಕುಲಕಾರ ಗುರುಗಳೇ, ನನಗೆ ಮೊನ್ನೆ ನಮ್ಮ ಕನ್ನಡ ಸಾಹಿತ್ಯ ಭವನದಲ್ಲಿ ನಮಗೆ ಅಧಿಕಾರ ಕೊಡುವ ಒಂದು ಸಮಯದೊಳಗೆ ನಮಗೆ ಕುಲಕಾರ ಸರ್ ಪರಿಚಯ ಆಯಿತು. ಇದ್ದಂತೆ ನಮಗೆ ಪರಿಚಯ ಇರಲಿಲ್ಲ. ಈ ರೀತಿಯಾಗಿ ಅವರ ಒಂದು ಈ ಶಿಕ್ಷಣದ ಏನು ಜೀವನ ಐತಿ, ಪ್ರತಿಯೊಂದು ಅಂಕಿ ಅಂಶಗಳ ಮುಖಾಂತರ ತಮಗೆ ಪ್ರತಿಯೊಂದು ಪೈಸೆ ಒಂದು ಗ್ರಾಮ ಕಾಲಿನ ಮುಖಾಂತರ ತಮಗೆಲ್ಲ ಲೆಕ್ಕ ಕೊಟ್ಟು ತಮಗೆಲ್ಲ ಮಕ್ಕಳಿಗೆ ಸರಿಯಾದ ರೀತಿ